ಮುಡಾ ವಿಚಾರ ಅನ್ನೋದು ಸಿಎಂ ಮೂಡನ್ನ ಹಾಳು ಮಾಡಿ ಬಹಳ ತಿಂಗಳುಗಳೇ ಆಗೋಗಿದೆ. ಈಗ ಹೈಕೋರ್ಟ್ ಪ್ರಾಸಿಕ್ಯೂಷನ್ ತೀರ್ಪು ಏನಾಗತ್ತೆ? ಈಗಾಗಲೇ ರಾಜ್ಯಪಾಲರೇನೋ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಆ ಕೇಸ್ ಈಗ ಹೈಕೋರ್ಟ್ ಅಲ್ಲಿ ನಡೀತಾ ಇದೆ. ಪ್ರಾಸಿಕ್ಯೂಷನ್ ತೀರ್ಪಿನ ಮೇಲೆ ಸಿಎಂ ಭವಿಷ್ಯ ನಿಲ್ಲುತ್ತೆ. ಇಲ್ಲಿ ತನಕದ ಕತೆ ಒಂದು ತರ ಆದ್ರೆ ಇನ್ನು ಮೇಲಿನ ಕತೆ ಅದೇ ಒಂದು ತರ ಇರುತ್ತೆ. ಯಾಕಂದ್ರೆ ಇಲ್ಲಿ ತನಕ ಇಡೀ ಸಂಪುಟದ ಶಾಸಕರು ಸಚಿವರು ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಂತಿದ್ರು. ಆದ್ರೆ ಇನ್ನು ಮುಂದೆ ಏನಾಗತ್ತೆ ಅನ್ನೋದೇ ಬಹಳ ದೊಡ್ಡ ಕುತೂಹಲ. ಒಂದು ವೇಳೆ ವ್ಯತಿರಿಕ್ತ ತೀರ್ಪು ಬಂದ್ರೆ ಸಿಎಂ ಹುದ್ದೆ ಬದಲಾಗುವಂತಹ ಆತಂಕ ಇದೆ. ಇಷ್ಟು ದಿನ ಸಿಎಂ ಬೆನ್ನಿಗೆ ಯಾರ್ಯಾರ ನಿಂತಿದ್ರೋ ಅವರೇ ಈಗ ತೆರೆಮರೆಯಲ್ಲಿ ಕಸರತ್ತು ನಡೆಸಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳ ಬಾಯಲ್ಲಿ ಸ್ಟೇಟ್ಮೆಂಟ್ಗಳ ಮೇಲೆ ಸ್ಟೇಟ್ಮೆಂಟ್ ಬರುತ್ತಾ ಇದೆ. ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಂತಿದ್ರು ಸದ್ದಿಲ್ಲದೆ ಪ್ಲಾನ್ ಬಿ ರೆಡಿ ಆಗ್ತಾ ಇದೆ. ವ್ಯತಿರಿಕ್ತ ತೀರ್ಪು ಬಂದ್ರೆ ಪ್ಲಾನ್ ಬಿ ಜಾರಿ ಮಾಡೋದ್ರ ಬಗ್ಗೆ ಈಗ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇದೆ. ಸಿಎಂ ಆಪ್ತ ಬಳಗದಲ್ಲೇ ರಹಸ್ಯ ಸಭೆಗಳು ನಡೀತಾ ಇದೆ, ಪ್ರವಾಸಗಳು ನಡೀತಾ ಇದೆ. ಕಳೆದ ಕೆಲವು ದಿನಗಳ ಹಿಂದೆ ಒಂದು ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳು ಭಾಷಣದಲ್ಲಿ ಹೇಳಿಕೆ ಕೊಟ್ಟಿದ್ರು. ಜೊತೆಯಲ್ಲಿದ್ದವರೇ ಯಾವ ರೀತಿ ಕೆಡ್ಡ ತೋಡಿದ್ರು ಅನ್ನೋದ್ರ ಬಗ್ಗೆ ಒಂದು ಉದಾಹರಣೆ ಕೊಟ್ಟಿದ್ರು. ಇವತ್ತು ಕೂಡ ಜಮೀರ್ ಅಹಮದ್ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟರು. ಮುಖ್ಯಮಂತ್ರಿಗಳ ಹೇಳಿಕೆ ಏನಾಗಿತ್ತು ಅಂತ, ಶತ್ರುಗಳು ಜೊತೆಯಲ್ಲೇ ಇದ್ದಾರೆ ಅಂತ. ಈಗ ನೋಡಿದ್ರೆ ಕಾಂಗ್ರೆಸ್ ಪಾಳಿಯದ ಒಳಗೊಳಗೆ ಸಾಕಷ್ಟು ಮಸಲತ್ತುಗಳು ನಡೀತಾ ಇದೆ. ಹಾಗಾದ್ರೆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟವರು ಯಾರ್ಯಾರು? ಇಷ್ಟು ದಿನ ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಂತವರೇ ಒಳಗೊಳಗೆ ಸಭೆ ನಡೆಸ್ತಾ ಇದ್ದಾರೆ, ಪ್ರವಾಸ ಮಾಡ್ತಾ ಇದ್ದಾರೆ, ಏನಾಗ್ತಾ ಇದೆ? ಹಾಗಾದ್ರೆ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರ ಸಚಿವ ಸತೀಶ್ ಜಾರಕಿಹೊಳಿ? ನೆನೆ ದಿಢೀರಂತ ದೆಹಲಿಗೆ ಹೋಗ್ತಾರೆ ಸತೀಶ್ ಜಾರಕಿಹೊಳಿ, ಬಹಳ ಕುತೂಹಲಕ್ಕೆ ಕಾರಣ ಆಯ್ತು. ಯಾಕೆ ದಿಢೀರಂತ ದೆಹಲಿ ರೀಚ್ ಆದ್ರು ಅಂತ. ಸಿಎಂ ಕುರ್ಚಿ ಮೇಲೆ ಹಾಗಾದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರ? ನೆನ್ನೆ ದಿಢೀರಂತ ದೆಹಲಿ ಪ್ರವಾಸ ಕೈಗೊಂಡ್ರು, ಹೈಕಮಾಂಡ್ ಭೇಟಿ ಆಗ್ತಾರೆ, ಸದ್ದೆ ಇಲ್ಲದೆ ಏಕಾಂಗಿಯಾಗಿ ಹೋಗಿ ರಾಹುಲ್ ಗಾಂಧಿನ ಮೀಟ್ ಮಾಡ್ಕೊಂಡು ಬಂದಿದ್ದಾರೆ. ನಿನ್ನೆ ಒನ್ ಟು ಒನ್ ಮೀಟಿಂಗ್ ನಡೆಸಿ ವಾಪಸ್ ಆಗಿದ್ದಾರೆ ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಅವರ ಈ ನಡೆ ಇದೆಯಲ್ಲ, ಇದು ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ. ಬಹಳ ಆಕ್ಟಿವ್ ಆಗಿದ್ದಾರೆ ಸತೀಶ್ ಜಾರಕಿಹೊಳಿ. ಇಷ್ಟು ದಿನ ಬುಡಾ ವಿಚಾರ ಬಂದಾಗ ಮುಖ್ಯಮಂತ್ರಿಗಳ ಪರವಾಗಿ ನಿಂತವರು, ಮುಖ್ಯಮಂತ್ರಿಗಳ ಪರವಾಗಿ ಮಾತಾಡಿದವರು ಈಗ ಸದ್ದಿಲ್ಲದೆ ಒಂದಷ್ಟು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಇದ್ದಕ್ಕಿದ್ದಂತೆ ದೆಹಲಿ ರೀಚ್ ಆದ್ರು, ಹೈಕಮಾಂಡ್ ಭೇಟಿಯಾದ್ರು, ರಾಹುಲ್ ಗಾಂಧಿ ಜೊತೆ ಮೀಟಿಂಗ್ ನಡೆಸಿದ್ರು, ಒನ್ ಟು ಒನ್ ಮೀಟಿಂಗ್ ಮುಗಿಸಿ ಸೈಲೆಂಟ್ ಆಗಿ ವಾಪಸ್ ಆದ್ರು. ಕುತೂಹಲ ಮೂಡಿಸಿದೆ ಸತೀಶ್ ಜಾರಕಿಹೊಳಿ ಅವರ ಈ ನಡೆ. ಇತ್ತೀಚೆಗೆ ಪರಮೇಶ್ವರ್ ಡಿಕೆಶಿ ಭೇಟಿಯಾಗಿ ಸತೀಶ್ ಜಾರಕಿಹೊಳಿ ಚರ್ಚೆ ನಡೆಸಿದ್ರು. ದಿನ ಕಳೆದಂತೆ ಸಿಎಂ ಆಕಾಂಕ್ಷಿಗಳು ಕಾಂಗ್ರೆಸ್ ನಲ್ಲಿ ಜಾಸ್ತಿ ಆಗ್ತಾ ಇದ್ದಾರೆ. ಈ ಮಧ್ಯೆ ನಾನ್ಯಾಕೆ ಸಿಎಂ ಆಗಬಾರದು ಅಂತ ಆರ್ ವಿ ದೇಶಪಾಂಡೆ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಆರ್ ವಿ ದೇಶಪಾಂಡೆ ಬೆಂಬಲಕ್ಕೆ ಸಚಿವ ಮಂಗಳ ವೈದ್ಯ ನಿಂತಿದ್ದಾರೆ. ಈ ಮಧ್ಯೆ ಜಮೀರ್ ಅವರು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್, ಶತ್ರುಗಳು ನಮ್ಮ ಜೊತೆನೆ ಇರ್ತಾರೆ ಅಂತ. ಅಂದ್ರೆ ಮಿತ್ರಪಾಳಯ ಅಂತ ಗುರುತಿಸಿಕೊಂಡವರಲ್ಲಿ ಶತ್ರುಗಳು ಕೂಡ ಇದ್ದಾರೆ ಅನ್ನೋದನ್ನ ಜಮೀರ್ ಈ ಮೂಲಕ ಹೇಳಿದ್ರ. ಶತ್ರುಗಳು ನಮ್ ಜೊತೆಗೆ ಇರ್ತಾರೆ ಆದ್ರೆ ಗೊತ್ತಾಗಲ್ಲ ಅಂತ ಜಮೀರ್ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕಿತ್ತಾಟ ಕಾಂಗ್ರೆಸ್ ಪಾಳಯದಲ್ಲಿ ಜೋರಾಗ್ತಾ ಇದೆ. ಮುಡಾ ವಿಚಾರ ಬಹಳ ಜೋರಾಗ್ತಾ ಇದ್ದ ಹಾಗೆ ಮುಖ್ಯಮಂತ್ರಿಗಳ ಪರವಾಗಿ ಇಡೀ ಸಂಪುಟ, ಶಾಸಕರು, ಸಚಿವರು ಎಲ್ಲರೂ ಕೂಡ ನಾವು ಸಿಎಂ ಪರವಾಗಿದ್ದೀವಿ, ಯಾವುದೇ ಕಾರಣಕ್ಕೂ ಸಿಎಂ ಕುರ್ಚಿಯನ್ನ ಬಿಡಲ್ಲ ಸಿದ್ದರಾಮಯ್ಯನವರು, 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಬಹಳ ಜೋರಾದಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಮುಖ್ಯಮಂತ್ರಿಗಳು ಕೂಡ ಬಹಳ ಕಾನ್ಫಿಡೆಂಟ್ ಆಗಿದ್ರು. ಈಗ ಪ್ರಾಸಿಕ್ಯೂಷನ್ ನ ಟೆನ್ಷನ್ ಜೋರಾಗಿದೆ, ಏನಾಗತ್ತೆ ಅನ್ನೋದು ಗೊತ್ತಿಲ್ಲ. ಒಂದು ವೇಳೆ ಏನಾದ್ರೂ ಬೇರೆ ಅದೇ ರೀತಿಯಾದ ತೀರ್ಪು ಬಂದ್ರೆ ಹಾಗಾದ್ರೆ ಪ್ಲಾನ್ ಬಿ ವರ್ಕ್ ಆಗತ್ತಾ? ಬಹಳ ಜೋರಾಗಿ ಪ್ಲಾನ್ ಬಿ ವರ್ಕ್ ಮಾಡೋದಕ್ಕೆ ಪ್ಲಾನ್ ಆಗ್ತಾ ಇದೆ. ಅದರ ನಡುವೆ ಸಿಎಂ ಆಕಾಂಕ್ಷಿಗಳ ಪಟ್ಟಿ ಕೂಡ ಬೆಳೀತಾ ಇದೆ. ಇಷ್ಟು ದಿನ ಸಿಎಂ ಬದಲಾವಣೆ ಅಂತ ಅಂದ್ರೆ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಅನ್ನೋ ಹಾಗಿತ್ತು. ಆದ್ರೆ ಈಗ ನೋಡಿದ್ರೆ ಆ ಪಟ್ಟಿ ಬೆಳೀತಾ ಇದೆ. ಸಿಎಂ ಕುರ್ಚಿ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದಾರ? ಈ ಪ್ರಶ್ನೆ ಬರೋದಕ್ಕೆ ಕಾರಣನೂ ಇದೆ. ನಿನ್ನೆ ದಿಢೀರಂತ ದೆಹಲಿಗೆ ಹೋಗ್ತಾರೆ, ಹೈಕಮಾಂಡ್ ಭೇಟಿ ಆಗ್ತಾರೆ, ರಾಹುಲ್ ಗಾಂಧಿ ಮೀಟ್ ಮಾಡ್ತಾರೆ, ಒನ್ ಟು ಒನ್ ಸಭೆ ಮುಗಿಸಿ ಸೈಲೆಂಟ್ ಆಗಿ ವಾಪಸ್ ಆಗ್ತಾರೆ. ಇದರ ಜೊತೆಗೆ ಆರ್ ವಿ ದೇಶಪಾಂಡೆ ಕೊಟ್ಟಂತ ಸ್ಟೇಟ್ಮೆಂಟ್, ನಾನು ಯಾಕೆ ಸಿಎಂ ಆಗಬಾರದು ಅಂತ, ಅವ್ರಿಗೆ ಸಪೋರ್ಟಿವ್ ಆಗಿ ಸಚಿವ ಮಂಗಳ ವೈದ್ಯ ಕೂಡ ಬೆಂಬಲಕ್ಕೆ ಬಂದಿದ್ದಾರೆ.
ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಬುಡ ವಿಚಾರ ಅನ್ನೋದು ಕಾಂಗ್ರೆಸ್ನ ಒಳಗಡೆ ಕೊತ ಕೊತ ಕುದಿತಾ ಇದೆ. ಹಾಗಾದ್ರೆ ಈ ಬೆಳವಣಿಗೆಯ ಕುರಿತಂತೆ ಕಾಂಗ್ರೆಸ್ನ ನಾಯಕರು ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ? ಪರಮೇಶ್ವರ್, ಜಮೀರ್ ಅಹ್ಮದ್ ಇವರೆಲ್ಲರ ಸ್ಟೇಟ್ಮೆಂಟ್ಗಳು ಏನೇನಿದೆ ಅನ್ನೋದನ್ನ ಬನ್ನಿ ನೋಡೋಣ. ಅವ್ರು ಏನಕ್ಕೋ ಭೇಟಿ ಮಾಡ್ತಾರ್ರಿ ಅಲ್ಲಪ್ಪ, ನಾನೇನಕ್ಕೋ ಭೇಟಿ ಮಾಡ್ತೀನಿ, ಅವ್ರೇನಕ್ಕೋ ಭೇಟಿ ಮಾಡ್ತಾರೆ. ಭೇಟಿ ನಾವು ನಾನು ಹೇಳಲಿಲ್ಲ ಅವತ್ತು. ಹೈಕಮಾಂಡು ನಮಗೆ ಡೆಲ್ಲಿಗೆ ಹೋದ್ರೆ ಹೈಕಮಾಂಡು ಮೀಟ್ ಮಾಡೋದು ನಮ್ಮದು ಸಂಪ್ರದಾಯ. ಆ ಸಂಪ್ರದಾಯಕ್ಕೆ ಅವರು ಹೋಗಿರ್ತಾರೆ. ಎಲ್ಲ ಮೀಟ್ ಮಾಡಿದಾಗೆಲ್ಲ ಏನೋ ಒಂದು ಅದಕ್ಕೆ ರಾಜಕೀಯದ ಬಣ್ಣ ಕಟ್ಟೋದು ಅಗತ್ಯ ಇಲ್ಲ. ಶತ್ರುಗಳು ಇರೋದು ಮನುಷ್ಯನಿಗೆ ಸಹಜ, ಅದು ಎಲ್ಲರಿಗೂ ಇದೆ. ನಮ್ಮವರೇ ಅಂತ ಇಲ್ಲ, ಎಲ್ಲರಿಗೂ ಶತ್ರುಗಳು ಇರೋದು ಸಹಜ. ಈಗ ನನ್ನ ಜೊತೆಯಲ್ಲೇ ಇರ್ತಾರೆ, ಯಾರು ಶತ್ರು ಯಾರಿಗೆ, ನನ್ನ ಸ್ನೇಹಿತರು ಯಾರು ಶತ್ರು ಅಂತ ಗೊತ್ತಾಗ್ತದೆ. ಆ ಥರ ಆ ಲೆಕ್ಕದಲ್ಲಿ ಹೇಳಿರುತ್ತೆ ಮನೆ. ಸಿದ್ದರಾಮಯ್ಯನವರ ಈ ಪ್ರಕರಣ ಏನಿದೆ 9-12 ತದನಂತರ ಏನಾಗುತ್ತೆ ನೋಡೋಣ. ಇನ್ನೂ ಸಂಪೂರ್ಣವಾಗಿ ಅದರ ತೀರ್ಪು ಬರುತ್ತೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಇದು ಕಾನೂನಿನ ಹೋರಾಟ, ಕಾನೂನಲ್ಲಿ ಹೋರಾಟ ನಡೆಯುವಾಗ ಏನೇ ಮಾಡಿದ್ರೆ ಅನ್ನೋದು ಸಬ್ ಜುಡೀಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಆದ್ದರಿಂದ ಅದಾದಮೇಲೆ ಅದರ ಬಗ್ಗೆ ಯೋಚನೆ ಮಾಡಿ. ಅವರವ್ರ ಅನಿಸಿಕೆಗಳು ಅವ್ರು ಹೇಳ್ತಾರೆ ಪ್ರಜಾಪ್ರಭುತ್ವದಲ್ಲಿ. ಅವರವ್ರ ಅನಿಸಿಕೆಗಳು, ಆಸೆಗಳು, ಆಕಾಂಕ್ಷೆಗಳು ಹೇಳ್ತಕ್ಕಂಥದ್ದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಅಡಕವಾಗಿದೆ, ಅದನ್ನು ಹೇಳ್ತಾ ಇದ್ದಾರೆ. ನಾವು ಯಾವುದೇ ರೇಸಲ್ಲಿಲ್ಲ, ರೇಸಲ್ಲಿ ಓಡೋ ಕುದುರೆನೂ ಅಲ್ಲ, ಕತ್ತೆನೂ ಅಲ್ಲ. ಅಪ್ಪ ಚೀಫ್ ಮಿನಿಸ್ಟರ್ ಮಾಡೋರು ಯಾರು? ಚೀಫ್ ಮಿನಿಸ್ಟರ್ ಮಾಡೋರು ಯಾರು? ಶಾಸಕರು, ಹೈಕಮಾಂಡ್. ಅವ್ರೇನು ತೀರ್ಪು? ಅದು ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚರ್ಚೆ ಅತ್ಯಂತ ಅಪ್ರಸ್ತುತ. ಮುಖ್ಯಮಂತ್ರಿಗಳು ಅವರು ನಮ್ಮ ರಾಜ್ಯವನ್ನು ಮುನ್ನಡೆಸುವಂಥ ಕೆಲಸವನ್ನು ಮುಂದುವರೆಸ್ತಾರೆ. ಯಾವ ಕಾರಣಕ್ಕೂ ಈ ರೀತಿಯ ಪ್ರಶ್ನೆಗಳಿಗೆ ಅವಕಾಶ ಇಲ್ಲ. ಈ ರೇಸು ಸ್ಪರ್ಧೆ ಅಂತಕ್ಕಂಥದ್ದು ರಾಜಕಾರಣದಲ್ಲಿ ಸ್ವಾಭಾವಿಕ. ಎಲ್ರಿಗೂ ಅಧಿಕಾರ ಬೇಕು, ಯಾರೂ ಸನ್ಯಾಸಿಗಳಲ್ಲ. ಎಲ್ಲರಲ್ಲೂ ಕೂಡ ಭಾವನೆ ಬರಲಿಕ್ಕೆ ಪ್ರಾರಂಭ ಆಗಿದೆ. ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನೋಡಿದ್ದೀನಿ. ನನಗೇನು ಹೊಸದಾಗಿ ಮಂತ್ರಿ ಆಗಿರ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದಲ್ಲ. ನೋಡೋಣ, ಮುಂದಿನ ದಿನಮಾನದಲ್ಲಿ ಒಳ್ಳೆ ದಿನಮಾನ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.